ಮಂಗಳೂರು ಮತದಾರರು ಭಾವನಾತ್ಮಕ ಹೇಳಿಕೆಗಳಿಗೆ ಬಲಿಯಾಗದೆ ಕಾಂಗ್ರೆಸ್ಸಿನ ಅಭಿವೃದ್ಧಿ ಕಾರ್ಯಗಳನ್ನು ಮನದಟ್ಟು ಮಾಡಿಕೊಟ್ಟು ಮತಯಾಚನೆ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಕರೆ ನೀಡಿದ್ದಾರೆ. ಜಪ್ಪು ಮಾರ್ಗನ್ಸ್ ಗೇಟ್ ಬಳಿ ಇರುವ ಕಾಸ್ಯಾ ಚರ್ಚ್ ಹಾಲ್ನಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಕರಾವಳಿ ಪ್ರಜಾಧ್ವನಿ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ಹಾಗೂ ಕಾಂಗ್ರೆಸ್ ಭರವಸೆಯ ಬಗ್ಗೆ ಮಾಹಿತಿ ನೀಡಬೇಕು. ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಪರಿಚಯಿಸಲು ಕರಾವಳಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದರೆ ಪಕ್ಷದ ಪ್ರಣಾಳಿಕೆಯಂತೆ ಎಪಿಎಲ್ ಬಿಪಿಎಲ್ ಕಾರ್ಡ್ ಹಾಗೂ ಜಾತಿ ಮತ ಧರ್ಮದ ಭೇದ ಭಾವವಿಲ್ಲದೆ ರಾಜ್ಯದ ಪ್ರತಿಯೊಂದು ಮನೆಗೂ 200 ಯೂನಿಟ್ ವಿದ್ಯುತ್, ಮನೆಯೊಡತಿಗೆ 2,000 ರೂಪಾಯಿ ಹಾಗೂ ಪ್ರತಿಯೊಬ್ಬ ಮನೆ ಸದಸ್ಯನಿಗೆ 10 ಕೆಜಿ ಅಕ್ಕಿ ಉಚಿತವಾಗಿ ನೀಡಲಾಗುವುದೆಂದರು. ಕಿತ್ತೂರು ಕರ್ನಾಟಕದ ಚಿಕ್ಕೋಡಿಯಲ್ಲಿ ತನ್ನ ಪ್ರಥಮ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಜನರಿಗೆ ಈ ರಾಜ್ಯಕ್ಕೆ ಬೇಕಾದ ಒಂದು ಕೊಡುಗೆಯನ್ನು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಗ್ರಹ ಜ್ಯೋತಿ ಎನ್ನುವ ಕೊಡುಗೆ ಅಂತ ಹೇಳಿದ್ರೆ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ನಾಯಕರು ಮಾಡಿದ್ದಾರೆ. 200 ಯೂನಿಟ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾವುದೂ ಇಲ್ಲ, ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡೂ ಇಲ್ಲ. ಇದೆ ಯಾರೆಲ್ಲ ಈ ನಮ್ಮ ರಾಜ್ಯದಲ್ಲಿ ವಿದ್ಯುತ್ತನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅವರ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪಕ್ಷ ಹಾಕಿಕೊಂಡಿದೆ, ನಮ್ಮ ಪಕ್ಷ ಸರ್ಕಾರ. ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆ ಆರ್ ಲೋಬೋ ಈ ಸಂದರ್ಭ ಮಾತನಾಡಿದರು. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಜನರಿಗೆ ತಿಳಿಸುವುದು, ಕರಾವಳಿ ಪ್ರಜಾಧ್ವನಿ ಯಾತ್ರೆ, ಆರ್ಥಿಕವಾಗಿ ಹಿಂದುಳಿದವರು ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಎಂದರು. ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಜನರಿಗೆ ನಾವು ಏನು ಮಾಡ್ತೀವಿ, ನಮ್ಮ ಸಮಾಜದ ನಮ್ಮ ಊರಿನ ಅಭಿವೃದ್ಧಿಯನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಗಮನದಲ್ಲಿರ್ತದೆ, ಅದಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಈ ವಿಚಾರಗಳನ್ನು ಕೂಡ ನಾವು ಜನರ ಮುಂದೆ ಇಟ್ಟುಕೊಂಡು ಜನರಿಗೆ ಭರವಸೆಯನ್ನು ನಾವು ಒಂದು ಕಡೆಯಲ್ಲಿ ನಾವು ಮಾಡಿರುವಂಥ ಯಶಸ್ವಿಯ ಕಾರ್ಯಕ್ರಮಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ತನಕ ಯಾವ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನು ಮಾಡಿದ್ದೀವಿ, ಇನ್ನೊಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ಇಂದಿನ ಸರ್ಕಾರ ಬಿಜೆಪಿ ಪೈಪಲ್ಲ, ಮುಂದೆ ನಾವು ಏನು ಮಾಡ್ತೀವಿ, ಈ ಮೂರು ಸ್ಪಷ್ಟ ಚಿತ್ರಣಗಳನ್ನು ಜನರ ಮುಂದೆ ನಾವು ಕುಲಂಕುಷವಾಗಿ ಇಟ್ಟರೆ ಖಂಡಿತ ಜನ ನಮ್ಮನ್ನು ಕೇಳ್ತಾರೆ. ಧ್ವನಿ ಅಂದ್ರೆ ಪ್ರಜೆಗಳ ಧ್ವನಿ, ಯಾವಾಗ ಪ್ರಜೆಗಳ ಧ್ವನಿ ಕೇಳ್ತದೆ ಆವಾಗ ವಿಧಾನಸಭೆ ಮೂರನೇ ಮಹಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಸ್ಥಾಪನೆ ಮಾಡಲು ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ ರಾಜ್ಯದ ಉದ್ಯೋಗದ ಕುಹದಲ್ಲಿ ನಿಮಗೆ ಬೋರ್ಡ್ಗಳು ಕಾಣ್ತವೆ, ಕಾಂಗ್ರೆಸ್ನ ಗ್ಯಾರಂಟಿ. ನಾವು 3 ಗ್ಯಾರಂಟಿ ಕೊಡ್ತೇವೆ, 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ಕೊಡ್ತೇವೆ, 2,000 ತಿಂಗಳಿಗೆ ಮನೆಯೊಡತಿಗೆ ತಿಂಗಳಿಗೆ 20 ತಿಂಗಳಿಗೆ 2,000ದಂತೆ ವರ್ಷಕ್ಕೆ 24,000 ಕೊಡ್ತೇವೆ. ಬಿಪಿಎಲ್ ಕಾರ್ಡ್ಗಳವರಿಗೆ ವ್ಯಕ್ತಿಯೊಬ್ಬರಿಗೆ 5 ಕೆಜಿ ಇದ್ದದನ್ನ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದಾಗ ನಾನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಸುತ್ತಾಡಿದ್ದೇನೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆ ಆರ್ ಲೋಬೋ, ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ಎ ಸಲೀಂ, ಪ್ರಚಾರ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ, ನವೀನ್ ಡಿಸೋಜಾ, ಟಿ ಕೆ ಸುಧೀರ್, ಶಾಲೆಟ್ ಪಿಂಟೋ, ಕವಿತಾ ಸನಿಲ್, ಸವಾದ್ ಸುಳ್ಯ, ಎ ಸಿ ವಿನಯರಾಜ್, ಶಾಹುಲ್ ಹಮೀದ್, ವಿಶ್ವಾಸ್ ಕುಮಾರ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು.